ರಾಮ್ಕುಮಾರ್ ಅವರೇ, ನಮ್ಮ ಅನೇಕ ವೀಕ್ಷಕರು ರಾಜ್ಕುಮಾರ್ ಅವರ ಕೆಲವು ಲಭ್ಯವಿಲ್ಲದ ಚಿತ್ರಗಳನ್ನು ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ. ವೀಕ್ಷಕರಿಗೆ ಒಂದು ವಿಚಾರವನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ನಲ್ಲಿ ಯಾವುದೇ ಚಿತ್ರವನ್ನು ಅಪ್ಲೋಡ್ ಮಾಡಬೇಕಾದ್ರೆ ಆ ಚಿತ್ರಕ್ಕೆ ಕಾಪಿ ರೈಟ್ಸ್ ಇರುತ್ತೆ, ಅದರ ನೆಗೆಟಿವ್ ರೈಟ್ಸ್ ಕಂಟ್ರೋಲ್ಡ್ ಬೈ ಅಂತ ನಾವೆಲ್ಲ ನೋಡ್ತೀವಲ್ಲ, ಅದು ಯಾರದ್ದೋ ಒಂದು ಹಕ್ಕುದಾರಿಕೆಯಲ್ಲಿ ಇರುತ್ತೆ. ಅವರು ಅದನ್ನು ಮಾಡಬೇಕು ಅಥವಾ ಅವರಿಂದ ಲೀಗಲ್ಲಾಗಿ ಅದರ ಹಕ್ಕುಗಳನ್ನು ಪಡೆದಿರುವಂಥ ಯಾವುದಾದ್ರೂ ಈ ಆಡಿಯೋ ಕಂಪನಿಯವರು, ಇವರು ಅದನ್ನು ತಗೊಂಡು ಬೇರೆ ರೂಪಕ್ಕೆ ಈ ಸಿ ಡಿ ಗಿಡಿ ಮಾಡಿರ್ತಾರೆ. ಮುಂಚೆ ಎಲ್ಲ VHS ಮಾಡಿರ್ತಾ ಇದ್ದರು. ಅವರು ತಗೊಳ್ಳೋವಾಗಲೇ ಎಲ್ಲ ಹಕ್ಕುಗಳನ್ನು ತಗೊಂಡಿದ್ದರೆ ಅವ್ರು ಬೇಕಾದರೆ ಅಪ್ಲೋಡ್ ಮಾಡ್ಬೋದೇ ಹೊರತು, ನಾವು ನಿಮಗೆ ಯಾವುದೇ ಸಿನಿಮಾನ ನಮ್ಮ ಹತ್ರ ಇದ್ದರೂ ಕೂಡ ಅದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ. ಯಾಕೆಂದರೆ ನಮ್ಮ ಚಾನಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ರೆ ಅದರ ಯಾವುದೇ ಒಂದು ಬಾಧ್ಯತೆಗಳು ನಮಗೆ ಬರೋದಿಲ್ಲ, ಅದು ಯಾರು ಕಾಪಿ ರೈಟ್ಸ್ ಇದೆಯೋ ಅವ್ರಿಗೆ ಬರುತ್ತೆ, ಅದು ನಾವು ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಅದನ್ನು ವೀಕ್ಷಕರಿಗೆ ತಿಳಿಸ್ಬೇಕಾಗಿತ್ತು. ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಕಡೆ ಹೇಳಿದ್ದು ರಾಜಕುಮಾರ್ ಅವರ ಲಭ್ಯವಿಲ್ಲದ ಚಿತ್ರಗಳ ಬಗ್ಗೆ ಒಂದು ಸಂಚಿಕೆ ಮಾಡೋಣ. ನೀವೀಗ ಲಭ್ಯವಿಲ್ಲದ 9 ಚಿತ್ರಗಳು ಅಂತ ಒಂದು ಅಧ್ಯಯನವನ್ನು ಮಾಡಿ, ಆ ಅಧ್ಯಯನವನ್ನು ವೀಕ್ಷಕರ ಮುಂದೆ ಇಡೋಣ. ನನ್ನ ಉದ್ದೇಶ ಇಷ್ಟೇ, ಸಿನಿಮಾ ನೋಡೋಣ ಅಂತ ಪ್ರಯತ್ನ ಬಿಟ್ಟು ಆಗಲಿಲ್ಲ. ಹೌದು, ಕೊಲ್ಪಿಶ ಸಿನಿಮಾ ಏನು, ಅದ್ರ ಕತೆ ಏನಿತ್ತು, ಹೌದು ರಾಜ್ಕುಮಾರ್ ಪಾತ್ರ ಏನಿತ್ತು, ಯಾರ್ಯಾರು ಕೆಲಸ ಮಾಡಿದ್ರು, ತಯಾರಿಕೆ ಹಿಂದಿನ ಕತೆ ಏನು, ಏನೋ ಸ್ವಾರಸ್ಯ ಇದೆ ತಿಳ್ಕೊಬೇಕು ಅಂತ ಇದು ಮಾಡಿದ್ರು ಸರ್. ಇದರಿಂದ ಕೊನೆ ಪಕ್ಷ ಈ ಸಿನಿಮಾ ನೋಡಿದ್ರೆ ಜನಕ್ಕೆ ಕಲ್ಪನೆಗೆ ರಾಜ್ಕುಮಾರ್ ಪಾತ್ರದ ಬಗ್ಗೆ ಅದು ಬರುತ್ತೆ. ಕೊನೆ ಪಕ್ಷ ಅವ್ರ ಕಲ್ಪನೆಯಲ್ಲಿ ರಾಜ್ಕುಮಾರ್ ಮಾಡ್ಕೋಬೋದು ಅಂತ. ಈ ಮೊದಲನೇದಾಗಿ 9 ಚಿತ್ರಗಳಿದೆ ಸರ್. ಹೌದು, ಮೊದಲನೇದು ಬಾಲ ನಟನಾಗಿ ನಟಿಸಿದಂಥ ಭಕ್ತ ಪ್ರಹ್ಲಾದ, ಆಮೇಲೆ ಸಹಾಯಕ ನಟನಾಗಿ ನಟಿಸಿದಂಥ ಶ್ರೀನಿವಾಸ ಕಲ್ಯಾಣ, ಇನ್ನು ನಾಯಕನಾಗಿ ನಟಿಸಿದಂಥ ಸತ್ಯನಾರಾಯಣಿ, ದೇವಸುಂದರಿ, ಕಲ್ತುರೆಣ್ಣೆ, ಪತಿವ್ರತ, ಮೋಹಿನಿ ಭಸ್ಮಸುರ, ತೂಗುದೀಪ, ಮಹಾಸತಿ, ಅರುಂಧತಿ. ಇದರಲ್ಲಿ ಯಾರಾದರೂ ಶ್ರದ್ಧಾವಂತ ಪ್ರಯತ್ನ ಮಾಡಿದ್ರೆ ತೂಗುದೀಪ, ಮೋಹಿನಿ ಭಸ್ಮಸುರ ಸಿಗೋ ಸಾಧ್ಯತೆ ಇದೆ. ನನ್ನ ಮಟ್ಟಿಗೆ ಅದು ಬೆಂಗಳೂರು ದೂರದರ್ಶನದ ಹತ್ರ ಇದೆ. ಯಾಕಂದರೆ ಹಿಂದೆ ಬೆಂಗಳೂರಿಗೆ ದೂರದರ್ಶನ ಬಂದ ಕೇಂದ್ರ ಶನಿವಾರ ಒಂದು ಸಿನಿಮಾ ಹಾಕೋದು. ಹೌದು, ಆಗ ನಾನು ಮೋಹಿನಿ ಭಸ್ಮಸುರ ನೋಡಿದ್ದೀನಿ, ತೂಗುದೀಪ ಕೂಡ ನೋಡಿದ್ದೀನಿ. ಯಾರಾದರೂ ಪ್ರಯತ್ನ ಪಟ್ಟರೆ 2 ಸಿನಿಮಾ ಸಿಗ್ಬೋದು ಸರ್. ಮಿಕ್ಕಿದ್ದು ಯಾವುದು ಸಿಗೋ ಸಾಧ್ಯತೆ ಇಲ್ಲ, ಇಲ್ಲ ನೆಗೆಟಿವ್ ಇಲ್ಲ ಪಾಸಿಟಿವ್ ಇಲ್ಲ. ಈಗ 9 ಚಿತ್ರಗಳ ಬಗ್ಗೆ ನಾನು ಅಧ್ಯಯನ ಏನು ಮಾಡಿದ್ದೀನಿ, ಅಂದರೆ ಕತೆ ಏನು, ಇಲ್ಲ ರಾಜ್ಕುಮಾರ್ ಪಾತ್ರ ಏನು, ಅದನ್ನು ಹೇಳ್ತೀನಿ. ಸ್ವಲ್ಪ ಆದರೂ ಸಂತೋಷ ಆಗಲಿ ಇವರಿಗೆ ಅಂತ ಸರ್. ಮೊದಲನೇದಾಗಿ ಭಕ್ತ ಪ್ರಹ್ಲಾದ 1942 ಬಿಡುಗಡೆಯಾದಂಥ ಚಿತ್ರ. ಆ ಚಿತ್ರದ ನಿರ್ಮಾಪಕರು ನಿರ್ದೇಶಕರು ಕೆ ಸುಬ್ರಹ್ಮಣ್ಯಂ. ನಮ್ಮ ಕೆ ಅಶ್ವಥ್ ಅವ್ರನ್ನ ಪರಿಚಯ ಮಾಡಿಸಿದವರು, ಕೆ ಎಸ್ ಅಶ್ವಥ್ ಅವ್ರನ್ನ ಪರಿಚಯ ಮಾಡಿಸಿದವರು ಅವರು. ಅವರು ಪುಟ್ಟಸ್ವಾಮಿ ಅವರಿಗೆ ಪರಿಚಯ ಇರ್ತಾರೆ. ಪುಟ್ಟಸ್ವಾಮಿ ಅವನು ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಆಗ ಒಂದು ಸಂದರ್ಭದಲ್ಲಿ ನಾವು ಒಂದು ಸಿನಿಮಾ ತೆಗಿತಾ ಇದ್ದೀನಿ, ಭಕ್ತ ಪ್ರಹ್ಲಾದ ಅಂತ, ಬಾ ನಿನಗೊಂದು ಅಖಂಡಾಸುರ ಪಾತ್ರ ಇದೆ ಕೊಡ್ತೀನಿ ಅಂತ ಹೇಳ್ತಾರೆ. ಇವ್ರು ಹೋಗೋದು ಹೋಗ್ತೀನಲ್ಲ, ತನ್ನ ಜೊತೆಗೆ ಮುತ್ತುರಾಜ, ವರದರಾಜ, ಶಾರದಮ್ಮ ಮೂರು ಜನರು ಕರ್ಕೊಂಡು ಹೋಗ್ತಾರೆ. ನೀವು ಮಕ್ಕಳು ಕರ್ಕೊಂಡು ಒಳ್ಳೇದಾಯ್ತಪ್ಪ, ಹಿಂಗಿದ್ರೆ ಭಕ್ತ ಪ್ರಹ್ಲಾದ ಇಲ್ಲಿ ಪ್ರಹ್ಲಾದನಿಗೆ ಸ್ನೇಹಿತರು ಭಾಳ ಜನ ಇದ್ದಾರೆ, ಅವ್ರಿಗೊಂದು ಪಾತ್ರ ಕೊಡ್ತೀನಿ ಅಂತ ಹೇಳಿ ಇವ್ರಿಗೆ ಅಖಂಡಾಸುರ ಕೊಡ್ತಾರೆ. ಶಾರದಮ್ಮನಿಗೆ ಒಂದು ಇರೋದ್ರಲ್ಲಿ ಒಳ್ಳೆ ಪಾತ್ರ ಕೊಡ್ತಾರೆ. ಇವರಿಬ್ಬರಿಗೆ ಪ್ರಹ್ಲಾದನ ಗೆಳೆಯರು. ಗೆಳೆಯರು ರಾಜ್ಕುಮಾರ್ಗೆ ಸಂಭಾಷಣೆ ಇಲ್ಲ, ಕ್ಯಾಮ್ರಾ ಕ್ಲೋಸಪ್ನಲ್ಲಿ ಅವ್ರ ಮುಖ ಬರಲ್ಲ. ಆದರೆ ಅವ್ರಿಗೆ ಖುಷಿ ಇದ್ದದ್ದು ಅವರೇ ಹೇಳೋದು, ನಂಗೇನು ಖುಷಿ ಗೊತ್ತಾ, 2 ಒಳ್ಳೆ ಊಟ ಸಿಗೋದು, ಮಕ್ಕಳು ಅಂದ್ಬಿಟ್ಟು ಗರಿಗರಿ ತಿಂಡಿ ಮಾಡಿಸ್ಕೊಡೋರಂತೆ, ಚಕ್ಲಿ ನಿಪ್ಪಿಟ್ಟು ಕೊಡ್ಬಳೆ, ಹಾಗಾದ್ರೆ ಚಾಕ್ಲೇಟ್ ಎಲ್ಲ ಇಲ್ವಲ್ಲ. ಆಮೇಲೆ ಏನಂದರೆ ಸಂಜೆ ಹೊತ್ತು ಶೂಟಿಂಗ್ ಬಂದಮೇಲೆ ಮಕ್ಕಳನ್ನೆಲ್ಲ ಕೂರಿಸಿ ನಿಮ್ಮ ಏನು ಪಾಂಡಿತ್ಯ ಇದೆಯೋ ಪ್ರತಿಭೆ ಇದೆ ತೋರಿಸಿ ಅಂತ. ಕೆಲವರು ಅಭಿನಯ ಮಾಡೋರಂತೆ, ಕೆಲವರು ನೃತ್ಯ ಮಾಡೋರಂತೆ, ರಾಜ್ಕುಮಾರ್ ಹಾಡು ಹೇಳೋರಂತೆ, ರಂಗಗೀತೆಗಳು ಕಲ್ತಿದ್ರು. ಆಗ ಕೆ ಸುಬ್ರಹ್ಮಣ್ಯಂ ಹೇಳಿದಂತೆ, ತುಂಬ ಸೊಗಸಾಗಿ ಆಡ್ತೀಯಪ್ಪ, ನೀವು ಒಳ್ಳೆ ಅಭಿನಯ ಆಗಿದ್ರು ಬಂದಿದ್ರೆ ನಾನು ನೋಡ್ಬೋದಾಗಿತ್ತು ಅಂತ. ಇವರು ಸಂಕೋಚ, ನನಗೆ ಅಭಿನಯ ಬರುತ್ತೆ ಅಂತ ತೋರಿಸ್ಬೋದಾಯಿತು. ಅವ್ರು ಹೇಳಿದ್ರು ನಂಗೆ ಅಷ್ಟು ಅಭಿನಯ ಬರ್ತಾ ಇರಲಿಲ್ಲ. ಆಗ ಏನಿದ್ರು ನಾನು ಗೊಬ್ಬಿಯೂರಿನ ಕಂಪ್ನಿ ಬಿಟ್ಟು ಸುಬ್ಬಯ್ಯನಾಡ ಕಂಪ್ನಿಗೆ ಬಂದಮೇಲೆ ನಂಗೆ ಅಭಿನಯ ಏನು ನಂಗೆ ಗೊತ್ತಾಗಿತ್ತು. ಹಾಗಾಗಿ ಆ ಸಿನಿಮಾ ಪಲ್ಲಾವರಂ ಅಂತ ಮಡ್ರಾಸ್ ಹತ್ರ ಬಂದಿದೆ, ಅಲ್ಲಿ ಚಿತ್ರೀಕರಣ ಆಗಿದ್ದು. ಆ ಚಿತ್ರದಲ್ಲಿ ಕಾಯೋದು ಪಾತ್ರ ಮಾಡಿದ್ದು ಎಮ್ ವಿ ರಾಜಮ್ಮ. ಆಗಲೇ ಎಮ್ ವಿ ರಾಜಮ್ಮ ಪರಿಚಯ ರಾಜ್ಕುಮಾರ್ಗೆ ಆಗಿತ್ತು. ಆಗ ಎಮ್ ವಿ ರಾಜಮ್ಮ ಒಂದ್ಸಲ ಹೇಳ್ತಾರೆ, ಆಗ ಹುಡುಗನ ನೋಡಿದ್ದೆ ಇವನು ಸಿನಿಮಾ ಬರ್ತಾನೆ ಅಂತ ನೆನಪಿಲ್ಲ, ಇವನು ಇಷ್ಟು ದೊಡ್ಡ ನಟನ ಆಗ್ತಾನೆ ಅಂತ ಯಾರು ಕನಸಲ್ಲೂ ಕಾಣೋಕ್ಕಾಗಲ್ಲ. ನೋಡಿ ಅದೇ ಭಕ್ತ ಪ್ರಹ್ಲಾದಲ್ಲಿ ಮುಂದೆ ರಾಜ್ಕುಮಾರ್ ಹಿರಣ್ಯಕಶಿಪು ಪಾತ್ರ ಮಾಡ್ತಾರೆ. ನೋಡಿ ಜನ ಅವತ್ತು ಏನು ಊಹೆ ಮಾಡಿರೋಕ್ಕೆ ಸಾಧ್ಯವಿಲ್ಲ. ಅದಾದಮೇಲೆ ರಾಜ್ಕುಮಾರ್ ಮತ್ತೆ ರಂಗಭೂಮಿ ಬರ್ತಾರೆ. ಇನ್ನು 2 ಚಿತ್ರ ಶ್ರೀನಿವಾಸ ಕಲ್ಯಾಣ 1952 ನಮ್ಮ ಶಂಕರ್ ಸಿಂಗ್ ವಿಠಲಾಚಾರ್ಯ ತಯಾರಿಸಿದ ಚಿತ್ರ, ವಿಠಲಾಚಾರ್ಯ ನಿರ್ದೇಶಕರು. ಈಶ್ವರಪ್ಪ ಅಂತ ಒಬ್ಬರು ಹಿರಿಯ ನಟರಿದ್ದರು, ನಿಮಗೂ ಗೊತ್ತಿದೆ, ಗೊತ್ತು. ರಾಜ್ಕುಮಾರ್ ಸಿಂಗ್ ಭಾಳ ಸಿನಿಮಾದಲ್ಲಿ ಮಾಡಿದ್ದಾರೆ. ಅವರೊಂದಿನ ಮುತ್ತರಾಜ್ಗೆ ನಾಳೆ ಬಾರ ಸ್ಟುಡಿಯೋ ಹತ್ರ ಒಂದು
ಅವಕಾಶ ಅದೇ ಕೊಡಿಸ್ತೀನಿ ಅಂತಾರೆ. ಇವರು ಹೋದಾಗ ಸಪ್ತಋಷಿಗಳು ಒಬ್ಬರು ಅಗಸ್ತ್ಯ ಮಹಾರ್ಷಿ ಪಾತ್ರ, ಅವ್ರ ಜೊತೆಗೆ ಅರೂರ್ ಪಟ್ಟಾಭಿ ಇನ್ನೊಬ್ಬ ಸಪ್ತಋಷಿ, ಆಮೇಲೆ ಒಬ್ಬರು ಒಬ್ಬರು ಸಿಂಗ್ ಗಣೇಶ್ ಸಿಂಗ್ ಅಂತ ಇರ್ತಾರೆ, ಅವರೊಬ್ಬರು ಸಪ್ತಋಷಿ, ಇವರೆಲ್ಲ ರಾಜ್ಕುಮಾರ್ ಫ್ರೆಂಡ್ಸ್ಗಳೇ. ಅರೂರ್ ಪಟ್ಟಾಭಿ ಮುಂದೆ ಒಳ್ಳೆ ನಿರ್ದೇಶಕರಾದರು, ಸಂಕಲನಕಾರರಾದರು. ಇನ್ನು ನಮ್ಮ ಗಣೇಶ್ ಸಿಂಗ್ ಒಂದು ಸಿನಿಮಾ ಭಕ್ತಚೇತ ಅವರೇ ನಿರ್ದೇಶನ ಮಾಡಿದ್ದರು. ರಾಜ್ಕುಮಾರ್ಗೆ ಹೇಳಿ ಅವ್ರು ಹೇಳಿದ್ರು ನನಗೆ ಅದರಲ್ಲಿ ಒಟ್ಟಿಗೆ ತೋರಿಸ್ತಾರೆ, ಏಳು ಜನನೂ ವಿಷ್ಣು ನಾಮಸ್ಮರಣೆ ಮಾಡ್ಕೊಂಡು ಬರೋದು, ಪ್ರತ್ಯೇಕವಾಗಿ ನನ್ನ ಧ್ವನಿ ಏನು ಕೇಳಿಸಲ್ಲ. ಆಮೇಲೆ ಶಾಪ ಕೊಡ್ತಾರೆ, ಯಾರೋ ಇಬ್ಬರು ಶಾಪ ಕೊಡ್ತಾರೆ, ನಾನಂತೂ ಕೊಡಲಿಲ್ಲ, ಯೋಜನೆಯಲ್ಲಿ ಯಾರು ಕೊಟ್ಟರು ಗೊತ್ತಿಲ್ಲ. ಆ ಸುಬ್ಬಯ್ಯ ನೋಡು ನಮ್ಮ ಮುತ್ತರಾಜ ಸಿನಿಮಾದಲ್ಲಿ ಮಾಡಿದಲ್ಲ ನೋಡಬೇಕು ಅಂತೇಳಿ ಮುತ್ತರಾಜ ಮೇಲೆ ಕರ್ಕೊಂಡು ಹೋದ್ರಂತೆ. ಆ ಸೀನ್ ಬಂದು ಹಿಂಗೆ ಬಂದು ನಂಗೆ ಹೋಯ್ತು ಅಂತ ರಾಜ್ಕುಮಾರ್ಗೆ ಹುಡ್ಕೋದ್ರಲ್ಲೇ ಆಗೋಯ್ತು. ಆವಾಗ ಸುಬ್ಬಯ್ಯ ನೋಡು ಏನು ಅಷ್ಟು ಚೆನ್ನಾಗಿ ಮಾಡಿ ಜಯ ಅಂದ್ರಂತೆ. ರಾಜ್ಕುಮಾರ್ ಹೇಳಿದ್ರು ಅದು ವ್ಯಂಗ್ಯನೋ ಇಲ್ಲ ನಾನು ದುಃಖ ಪಡ್ತೀನಿ ಅಂತ ಸಮಾಧಾನ ಗೊತ್ತಾಗಲಿಲ್ಲ. ನನಗಂತೂ ಒಳ್ಳೆ ಅಭಿನಯ ಮಾಡಿದ್ದೀನಿ ಅನಿಸ್ಲಿಲ್ಲ, ಬಟ್ ಸುಬ್ಬಯ್ಯ ನಾಡಿಗೆ ಅನಿಸುತ್ತೇನೋ ಮುಂದೆ ಒಂದು ದೊಡ್ಡ ಕಲಾವಿದ ಆಗ್ಬೋದು ಅಂತ. ಮುಂದೆ ನೋಡಿ ಭಕ್ತ ಪ್ರಾಣ ತೆಗಿತಾರೆ ಅವರು, ರಾಜ್ಕುಮಾರ್ ಕೊಡೋಲ್ಲ, ಅವ್ರು ಮಾಡ್ತಾರೆ, ಉದಯ ಕುಮಾರ್ ಕೊಡ್ತಾರೆ. ಅವ್ರು ಹೇಳಿದಾಗ ಭಕ್ತ ಪ್ರಾಣ ಅವನು ಕೊಡ್ಬೋದಾಗಿತ್ತು, ನಾನೇ ಇದಲ್ವಾ, ನಾನು ಯಾವ ಪಾಠ ಮಾಡೋದಲ್ವಾ. ಹಾಗಾಗಿ ಸ್ವಲ್ಪ ಕಡಿಮೆ ಬೆಲೆ ಇದ್ದಂಥ ಪ್ರತಿಭೆ ಇದ್ದಂಥ ಉದಯ ಕುಮಾರ್ಗೆ ಹಿರಣ್ಯಾಕ್ಷನ್ ಪಾತ್ರ ಕೊಡ್ತಾರೆ. ಇದು ಎರಡು ಚಿತ್ರ ಲಭ್ಯ ಅಲ್ಲ ಸರ್, ಇನ್ನು ನಾಯಕರಾಗಿ ನಡೆಸಿರುವಂಥ ಏಳು ಚಿತ್ರ, ಮೊದಲನೇ ಚಿತ್ರ ಹೇಳ್ತೀನಿ ಅದು ಸತ್ಯನಾರಾಯಣ 1957 ಬಿಡುಗಡೆಯಾದ ಚಿತ್ರ, ರಾಜ್ಕುಮಾರ್ ಅವರ 6ನೇ ಚಿತ್ರ. ಇದು ತಯಾರು ಮಾಡಿದವರು ರಾಮಸ್ವಾಮಿ ಅಂತ ತಮಿಳ್ನಾಡಿನವರು, ಅವರಿಗೆ ಸಿನಿಮಾ ಮಾಡೋ ಆಸಕ್ತಿ ಇರುತ್ತೆ, ದುಡ್ಡಿರಲ್ಲ. ಆಗ ತೆಲುಗು ತಮಿಳು ಚಿತ್ರರಂಗ ತುಂಬ ಮುಂದುವರೆದಿತ್ತು, ಕನಿಷ್ಠ 2-3 ಲಕ್ಷ ಬೇಕಿತ್ತು. ಇವ್ರ ಹತ್ರ ಒಂದು 50,000 ಅಷ್ಟೇ ಇದ್ದಿದ್ದು. ಯಾರು ಹೇಳ್ತಂತೆ ಕನ್ನಡ ಇಲ್ಲ ಮಲಯಾಳಂ ಎರಡು ಭಾಷೆಯಲ್ಲಿ ಬಂಡವಾಳ ಕಡಿಮೆಪ್ಪ, ಯಾವುದೋ ಸಿನಿಮಾ ತೆಗಿ. ಇವ್ರು ಆಸ್ಕೊಂಡಿದ್ದ ಕತೆ ಪೌರಾಣಿಕ ಕತೆ, ಮಲಯಾಳಂನಲ್ಲಿ ತಕ್ಕಂಥ ಕಲಾವಿದರು ಸಿಗ್ತಾರಲ್ವ ಅನುಮಾನ, ಹಾಗಾಗಿ ಅವ್ರು ಕನ್ನಡದಲ್ಲಿ ತೆಗೆದರು. ಆಗ ರಾಜ್ಕುಮಾರ್ ಭಕ್ತಿ ಪಾತ್ರಕ್ಕೆ ಪೌರಾಣಿಕ ಪಾತ್ರಕ್ಕೆ ಮೊದಲನೇ ಆದ್ಯತೆ ರಾಜ್ಕುಮಾರ್, ಅವರು ಆಯ್ಕೆ ಆಗ್ತಾರೆ. ಇನ್ನು ನಾಯಕಿ, ಅದುವರೆಗೂ ರಾಜ್ಕುಮಾರ್ ಅಭಿನಯಿಸಿದ ಚಿತ್ರದಲ್ಲಿ ಓಯಿಲೇಶ್ವರ ಬಿಟ್ಟರೆ ಇನ್ನೆಲ್ಲದರಲ್ಲೂ ಪಂಡ್ರಿಬಾಯಿನೇ ನಾಯಕಿ, ಹೀಗಾಗಿ ಪಂಡ್ರಿಬಾಯಿನೇ ನಾಯಕಿ ಆಗ್ತಾರೆ, ಮೈನಾವತಿ ಆಯ್ಕೆ ಆಗ್ತಾರೆ ಸರ್. ಈ ಸಿನಿಮಾಕ್ಕೆ ಸಂಗೀತ ನೀಡಿದವರು ನಮ್ಮ ಕನ್ನಡದವ್ರು ಯಾರು ಇಲ್ಲ, ಎಲ್ಲ ತಮಿಳ್ನವ್ರೆ, ಕುಮಾರಸ್ವಾಮಿ ಅಂತ, ಆಮೇಲೆ ಮೋಹನ್ ರಾವ್ ಅಂತ ಅವರು ತಮಿಳ್ನವರೇ, ಅವ್ರ ಫೋಟೋಗ್ರಫಿ. ಅದರ ಹುಣಸೂರು ಕೃಷ್ಣಮೂರ್ತಿ ಈ ಸಿನಿಮಾಕ್ಕೆ ಸಂಭಾಷಣೆ ಹಾಡುಗಳನ್ನ ಬರೆದಿದ್ದು. ಇದು ಅಲ್ಲಿ ಇದರಲ್ಲಿ ನ್ಯೂಟೌನ್ ಅಂತ ಒಂದು ನ್ಯೂಟೌನ್ ಸ್ಟುಡಿಯೋ ಇತ್ತು, ಆಮೇಲೆ ಪ್ಯಾರಮೌಂಟ್ ಸ್ಟುಡಿಯೋ ಅಲ್ಲಿ ತೆಗೆದಿದ್ದು. ಈ ಸಿನಿಮಾ ಬಗ್ಗೆ ಮಾಹಿತಿ ಹೆಂಗೆ ಸಂಗ್ರಹ ಮಾಡಿದೆ ಅಂತ ಹೇಳಬೇಕಲ್ಲ ಸರ್. ಒಂದ್ಸಲ ಒಬ್ರು ಫ್ರೆಂಡ್ ಮನೆಗೆ ಹೋಗಿದ್ದೆ, ನಂಗೆ ಗೊತ್ತಿಲ್ಲ ಅವ್ರು ಮೈನಾವತಿಗೆ ಕ್ಲೋಸ್ ರಿಲೇಟಿವ್ ಅಂತ. ಮೈನಾವತಿ ಅವ್ರ ಮನೆಗೆ ಬಂದಿದ್ರು, ಇದೇ ಸಮಯ ಅಂತ ಸುಮಾರು 1-1.5 ಗಂಟೆ ಮಾತಾಡಿದೆ. ಆ ಸಮಯದಲ್ಲಿ ಸತ್ಯನಾರಾಯಣಿ, ಹರಿಭಕ್ತ, ಅನ್ನಪೂರ್ಣ, ಅನುರಾಧ ಎಲ್ಲ ಸಿನಿಮಾ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನೆಂದರೆ ಈ ರಾಮಸ್ವಾಮಿ ಹತ್ರ ದುಡ್ಡಿರಲಿಲ್ಲ, ಸಿನಿಮಾದ ಏನು ಕಷ್ಟ, ಹಾಗೇನು ಮಾಡೋದಂದರೆ ರಾತ್ರಿ ಶೂಟಿಂಗು, ಮನೆಯಿಂದ ಊಟ ಮಾಡ್ಕೊಂಡು ಬಂದ್ಬಿಡೋರು, 9 ಗಂಟೆಗೆ ಶೂಟಿಂಗ್, ಬೆಳಗ್ಗೆ 2-3 ಗಂಟೆವರೆಗೂ ನಡೆಯೋದಂತೆ. ರಾಜ್ಕುಮಾರ್ ಇದ್ದಕ್ಕಿದ್ದಂಗೆ ಮೈನಾವತಿ ಅವರೇ ಏನೋ ತಿನ್ನಬೇಕು ಅನ್ನಿಸ್ತಾ ಇದ್ದೀರಿ, ಏನಾದರೂ ಸ್ವೀಟ್ ತರಿಸಿ ಅನ್ನೋದಂತೆ. ಮೈನಾವತಿ ಹುಡುಗಾಟದ ಹುಡುಗಿ, ಅವ್ರು ಪ್ರೊಡ್ಯೂಸರ್ ಅಲ್ಲ, ಅದು ಎಲ್ಲರಿದಕ್ಕೊಂಥರ ಶೋ ಅಂತೆ, ನಾನೇ ಪ್ರೊಡ್ಯೂಸರ್ ಅಂತ ಶೋ, 5 ನಿಮಿಷ ತರಿಸ್ತೀನಿ ರೀ, ಅಂದ್ಬಿಟ್ಟು ಹುಡುಗನ ಕಲ್ಬಿಟ್ಟು ಹೋಗ ಪ್ರೊಡ್ಯೂಸರ್ನ ಕರೆಯೋನಂತೆ. ಪ್ರೊಡ್ಯೂಸರ್ ಬರೋರಂತೆ, ಮೈನಾವತಿ ಪರಿಚಯ ಇದ್ದವರು, ನೋಡಿರಿ ರಾಜ್ಕುಮಾರ್ಗೆ ಸ್ವೀಟ್ ಬೇಕಂತೆ, ಸ್ವೀಟ್ ಕೊಡ್ದಿರಿ ನಾವು ಯಾರೂ ಆ್ಯಕ್ಟ್ ಮಾಡಲ್ಲ. ತಕ್ಷಣ ಪ್ರೊಡ್ಯೂಸರ್ ಹೌದಾ, ಮುಟ್ಟ ಜೋಬಕ್ಕ ಯಾಕೆ ಹುಡುಗನ ಕರೆದು ಅವಳ ಸ್ವೀಟ್ ತಂದು ಕೊಡು ಅಂತ ಕೈ ಹಿಂಗೆ ಇಡೋರಂತೆ. 1/2 ಗಂಟೆ ಸ್ವೀಟ್ ಬರ್ತಾ ಇರಲಿಲ್ವಂತೆ, ರಾಜ್ಕುಮಾರ್ ಏನು ಮೈನಾರ್ತಿ ಸ್ವೀಟೇ ಬರಲಿಲ್ವಲ್ಲ, ಬಾಯಲ್ಲಿ ನೀರು ಉಡ್ತಾ ಇದೆ ಅಂತ. ಆಗ ಮೈನಾರ್ತಿ ಹುಡುಗನ ಮತ್ತೆ ಕರೆಯೋರು, ಪ್ರೊಡ್ಯೂಸರ್ನ ಕರೆಯೋ ಅಂತ. ಆಗ ಪ್ರೊಡ್ಯೂಸರ್ ಬಂದು ಏನಮ್ಮ ಸ್ವೀಟೇ ಬರಲಿಲ್ವಲ್ರಿ, ಬ್ಯಾಕಪ್ಪ ಅನ್ನೋರಂತೆ. ಇಲ್ಲಮ್ಮ ಹುಡುಗನಿಗೆ ಯಾಕೋ ಸ್ವೀಟ್ ತರಲಿಲ್ಲ ಅಂತ ಕೇಳೋರಂತೆ. ನೀವು ದುಡ್ಡು ಕೊಟ್ಟರಲ್ಲ ನಾನು ತರೋದು, ಸುಮ್ಮನೆ ಕೈ ಮೇಲೆ ಕೈ ಇಟ್ಕೊಂಡು ಕಳಿಸ್ಬಿಟ್ರೆ ನಾ ಏನು ಅಂತ ತರಲಿ. ಇದು ತಮಾಷೆಗೆ ಅವ್ರು ಹೇಳೋದು. ಈ ಸಿನಿಮಾ ಜನಕ್ಕೆ ಸತ್ಯನಾರಾಯಣ ನೋಡಿಲ್ಲ, ಆದರೆ ರಾಜ್ಕುಮಾರ್ ಪಾತ್ರ ಏನಂತ ನೀವು ಕಲ್ಪನೆ ಮಾಡ್ಕೋಬೋದು. ಸತ್ಯನಾರಾಯಣ ಬೇರೆ ಯಾರಲ್ಲ, ಸುಮತಿ ಅನಸೂಯ ಆಶ್ರಮದಲ್ಲಿ ಬೆಳೆದಿರೋಂಥ ಹುಡುಗಿ, ಮುಂದೆ ಕೌಶಿಕನ ಮದುವೆ ಆಗ್ತಾಳೆ, ಅದೇ ಕತೆ. ಅದೇನು ಅವ್ರಿಗೆ ನಾರಾಯಣಿ ಹೆಸರು ಇಷ್ಟ ಆಯ್ತು ಸರ್. ಈಗ ಜನಕ್ಕೆ ಕಲ್ಪನೆ ಬಂದ್ಬಿಡುತ್ತೆ, ಮಹಾಸತಿ ಅನಸೂಯ ಸಿನಿಮಾ ನೋಡಿ ಅದ್ರ ಬಾಲಕೃಷ್ಣ ಏನು ಪಾತ್ರ ಮಾಡಿದಾರೋ, ಅದು ಏನು ಸನ್ನಿವೇಶ ಇದೆಯೋ ಅದೇ ಸತ್ಯನಾರಾಯಣ ಇಲ್ಲಿದೆ. ಅಲ್ಲಿ ಬಾಲಕೃಷ್ಣ ಬದಲು ರಾಜ್ಕುಮಾರ್ನ ಊಹೆ ಮಾಡ್ಕೊಳ್ಳಿ, ಜಯಂತಿ ಬದಲು ಮೈನಾವತಿನ ಊಹೆ ಮಾಡ್ಕೊಳ್ಳಿ, ಆಯಿತಾ, ಆಮೇಲೆ ಲೀಲಾವತಿ ಬದಲು ಪಂಡ್ರಿಬಾಯಿನ ಊಹೆ ಮಾಡ್ಕೊಳ್ಳಿ. ಅಂದರೆ ಇದು ಕೇವಲ 1/2 ಗಂಟೆ, ಅಲ್ಲಿ ಅದನ್ನೇ 2.5 ಗಂಟೆ, ಅದನ್ನೇ ಸ್ವಲ್ಪ 2.5 ಗಂಟೆ ಕಥೆಯನ್ನು ಸೇರಿಸಿ ಕಥೆಯನ್ನು ಲಂಬಿಸಿ. ಹೌದು, ಈ ಸಿನಿಮಾ ಬಂದಾಗ ಎಲ್ಲರೂ ಅಂದ್ಕೊಂಡಿದ್ರು ರಕ್ತ ಕಣ್ಣಿನ MR ರಾಜ ಈ ಅಭಿನಯನ ರಾಜ್ಕುಮಾರ್ ಅನ್ಕರಣೆ ಮಾಡ್ತಾರೆ, ಕುಷ್ಠರೋಗಿ ಪಾತ್ರ ಅನ್ಕೊಂಡಿದ್ರು ರಾಜ್ಕುಮಾರ್ ಅನ್ಕೊಂಡು ನೋಡಿದ್ರು, ಅದು ಅನ್ಕರಣೆ ಮಾಡಿಲ್ಲ.
ನೀವು ಆಮೇಲೆ ಬಾಲಕೃಷ್ಣ ಅವರ ಅಭಿನಯ ಮಹಾಸತಿ ಅನ್ಸಯ್ಯ ಅದು ಅನುಕರಣೆ, ಎಂ ಆರ್ ಅವರ ಅಭಿನಯ ಅನುಕರಣೆ ಆಗಿದೆ, ಬಟ್ ರಾಜ್ಕುಮಾರ್ ಅನುಕರಣೆ ಮಾಡಲಿಲ್ಲ. ಮುರಿಯದ ಮನೆಯಲ್ಲಿ ಕೂಡ ಅವರ ಅಭಿನಯ ಅನುಕರಣೆ ಅನುಕರಣೆ ಅಂತ ಹೇಳ್ತಾರೆ. ಅಲ್ಲಿ ಬಾಲಕೃಷ್ಣ ಹೇಳ್ತಾರೆ, ನಾನು ನೋಡಿದೆಪ್ಪ ನಾನೇನು ಅನುಕರಣೆ ಮಾಡಿಲ್ಲ, ಅದರ ಪಾಡ್ಗೆ ಅದು ಬಂದಿದೆ ಸರ್, ನಾನೇನು ಮಾಡಲಿ ಅಂತ ಹೇಳ್ತಾರೆ. ಇಲ್ಲಿ ಅಂದರೆ ಕೌಶಿಕ ಸಣ್ಣದಾಗಿ ಒಂದು ನಾಲ್ಕು ಲೈನ್ ಕಥೆ ಹೇಳ್ಬಿಡ್ತೀನಿ. ಕೌಶಿಕ ಶ್ರೀಮಂತ, ಇಷ್ಟಪಟ್ಟು ನಳಾಯಿನ ಮದುವೆ ಆಗ್ತಾನೆ, ಸದಾಕಾಲ ಹೆಂಡತಿ ತನ್ನ ಜೊತೆಗೆ ಇರಬೇಕು ಅಂತ ಆಸೆ ಪಡ್ತಾನೆ. ಆದರೆ ಇವಳು ಅನಸೂಯ ಆಶ್ರಮದಲ್ಲಿ ಬೆಳೆದಿರೋಳು, ಸದಾ ದೇವ್ರ ಪೂಜೆ ಗಂಡನ ಪೂಜೆ ಇದರಲ್ಲಿ ಮಗ್ನಳಾಗಿರ್ತಾಳೆ. ಇವನು ಬೇಜಾರಾಗುತ್ತೆ, ಬೇಜಾರಾಗಿ ಹೊರಗಡೆ ಹೋದಾಗ ಒಬ್ಬ ನರ್ತಕಿ ಪರಿಚಯ ಆಗುತ್ತೆ. ಆ ನರ್ತಕಿ ಬೇರೆಯವ್ರ ದೃಷ್ಟಿಯಲ್ಲಿ ವೇಷ್ಯೆ, ದಿನ ಅಲ್ಲಿ ಹೋಗ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ. ಇವ್ರಿಗೆ ನಳಾಯಿನಿಗೆ ಯೋಚನೆ ಆಗುತ್ತೆ, ಯಾಕೆ ನನ್ನ ಗಂಡ ಇಲ್ಲ ರಾತ್ರಿ ಹೊತ್ತು ಮನೆಗೆ ಬರ್ತಾ ಇಲ್ಲ ಅಂತ ಒಂದಿನ ಅವ್ರನ್ನ ಹಿಂಬಾಸ್ಕೊಂಡು ಹೋದಾಗ ವೇಷ್ಯ ಮನೆಗೆ ಹೋಗಿ ನೋಡ್ತಾರೆ. ಅವ್ರು ಮರುದಿನದಿಂದ ಏನು ಮಾಡ್ತಾರೆ, ಬೆಳಗಿದ್ದವ ಎದ್ದು ಬಂದು ಅವ್ರ ಮನೆ ಮುಂದೆ ಗುಡಿಸ್ಬಿಟ್ಟು ನೀರಾಕಿ ಸಾರಿಸಿ ರಂಗೋಲಿ ಇಟ್ಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಇವಳಿಗೆ ಆಶ್ಚರ್ಯ, ದಿನ ರಂಗೋಲಿ ಇಡ್ತಾರೆ ನಮ್ಮ ಮನೆ ಮುಂದೆ, ಇವಳಿಗೆ ಆಶ್ಚರ್ಯ. ಒಂದಿನ ಕದ್ದು ಕಾದ್ಬಿಟ್ಟು ನೋಡ್ತಾಳೆ, ಬಂದು ಕೇಳ್ತಾರೆ, ನೀನು ಯಾರಮ್ಮ ನಮ್ಮ ಮನೆ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ತಾ ಇದ್ದೀನಿ ಅಂದಾಗ, ಈ ಥರ ನನ್ನ ಗಂಡ ನಿನ್ನ ಮನೆಯಲ್ಲಿದ್ದಾನಮ್ಮ, ಇದು ನನ್ನ ಪಾಲು ದೇವಾಲಯ, ದೇವಾಲಯ ಮುಂದೆ ಶುಚಿಯಾಗಿರ್ಬೇಕಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದಾಗ ಅವ್ರಿಗೆ ಪರಿವರ್ತನೆ ಆಗುತ್ತೆ. ಸೊ ಇಂಥವ್ಳ ಗಂಡನ್ನು ನಾನು ಇಟ್ಕೊಂಡಿದ್ದೆ ತಪ್ಪು ಅಂದ್ಬಿಟ್ಟು ಅವತ್ತಿಂಥವಳು ನಿರ್ಲಕ್ಷ್ಯ ಮಾಡ್ತಾಳೆ. ಅಷ್ಟೊತ್ತಿಗೆ ಅವ್ರಿಗೆ ಕುಷ್ಠರೋಗ ಬಂದಿರುತ್ತೆ. ಆಮೇಲೆ ನಿರ್ಲಕ್ಷ್ಯ ಮಾಡಿದಾಗ ಕೊನೆಗೆ ಮನೆಯಿಂದ ಆಚೆನೂ ಹಾಕ್ಬಿಡ್ತಾಳೆ. ಅವಳು ಮನಸ್ಸಿರೋಲ್ಲ, ಪ್ರೀತಿ ಮಾಡ್ತಾಳೆ, ಇವಳಿಗೋಸ್ಕರ ಅವಳು ನಿರ್ಲಕ್ಷ್ಯ ಮಾಡಿ ಮನೆಗೆ ಹಾಕ್ತಾಳೆ. ಅವ್ರಿಗೆ ಇವಳು ಮನೆಗೆ ಕರ್ಕೊಂಡು ಹೋಗ್ತಾರೆ, ಯಾರೋ ಹೇಳ್ತಾರೆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ತೀರ್ಥ ಹಾಕಿದ್ರೆ ಅವ್ರಿಗೆ ಕುಷ್ಠರೋಗ ಹೋಗುತ್ತೆ ಅಂದಾಗ ಇವನು ಕರ್ಕೊಂಡು ಹೋಗ್ತಾರೆ. ಅವ್ರು ನಡೀಕಾಗದೆ ಇರುವಾಗ ಬುಟ್ಟಿಲಿ ಇಟ್ಕೊಂಡು ಹೋಗ್ತಾರೆ. ಹೌದು, ಬುಟ್ಟಿಲಿ ಇಟ್ಕೊಂಡು ಹೋಗೋ ಋಷಿಗೆ ಇವ್ರು ಕಾಲು ತಗಲ್ಬಿಟ್ಟು ಅವ್ರು ಶಾಪ ಕೊಟ್ಬಿಡ್ತಾರೆ. ಬೆಳಗ್ಗೆ ಆಗೋದು ಸೂರ್ಯೋದಯ ಆಗೋದಕ್ಕೆ ಇವ್ರು ತಲೆ ಸಾವಿರ ಹೋಳಾಗಲಿ ಅಂತ. ಆಗ ಇವರು ಸೂರ್ಯೋದಯ ಆಗೋದನ್ನು ತಡೆದ್ಬಿಟ್ಟು ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಆಗಿ ಕೊನೆಗೆ ತ್ರಿಮೂರ್ತಿ ಪ್ರತ್ಯಕ್ಷರಾಗಿ ಕೌಶಿಕನಿಗೆ ಮತ್ತೆ ಅದೇ ರೂಪ ಕೊಟ್ಟು ಸುಖಾಂತಿ ಹೋಗುತ್ತೆ. ಈ ಸಿನಿಮಾ ಲಭ್ಯ ಇಲ್ಲ, 1980s ಈ ಸಿನಿಮಾನ ಮತ್ತೆ ಬಿಡುಗಡೆ ಮಾಡಬೇಕು, ತುಂಬ ಪ್ರಯತ್ನ ಆಯಿತು ಸರ್. ಹಾಗೆ ಯಾರೋ ಹೇಳಿದ್ರು, ಇದ್ರ ವಿತರಕರು ಅಂದರೆ ಡಿಸ್ಟ್ರಿಬ್ಯೂಟರ್ ಹೈದರಾಬಾದ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಹಾಗೆ ಇಲ್ಲಿರೋ 3-4 ಜನ ಹೈದರಾಬಾದ್ಗೆ ಹೋದರು, ವಿತರಕರು ಸಿಕ್ಕಿದ್ರು. ವಿತರಕರು ಅಂದರೆ ಅವ್ರ ಫ್ಯಾಮಿಲಿ ಸಿಕ್ತು. ಅವ್ರು ಹೇಳಿದ್ರು, ನಮ್ಮ ತಂದೆ ಮಾಡಿದ್ದು, ಅವ್ರು ಎಲ್ಲಿ ಇಟ್ಟಿದ್ದಾರೆ ಗೊತ್ತಿಲ್ಲ, ನಾವು ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಮಗೆ. ಅವಾಗ ಅವ್ರಿಗೆ ಹೇಳಿದ್ರು ನಮಗೆ, ಈ ಭಾಳಷ್ಟು ನಟರ ಮಕ್ಕಳು ನಟರಾಗ್ತಾರೆ, ಬೇಕಾದ್ರೆ ನೋಡಿ ಸಂಗೀತ ನಿರ್ದೇಶಕರ ಮಕ್ಕಳು ಸಂಗೀತ ನಿರ್ದೇಶಕರಾಗಿಲ್ಲ, ನಿರ್ದೇಶಕರ ಮಕ್ಕಳು ನಿರ್ದೇಶಕರಾಗಿಲ್ಲ, ಪ್ರೊಡ್ಯೂಸರ್ ಮಕ್ಕಳು ಪ್ರೊಡ್ಯೂಸರ್ ಆಗಿಲ್ಲ, ಎಲ್ಲ ಒಬ್ಬೊಬ್ಬರು ಆಗಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಮಕ್ಕಳು ಡಿಸ್ಟ್ರಿಬ್ಯೂಟರ್, ಬಟ್ ನಟನ ಮಕ್ಕಳು ನಟರೇ ಆಗಿರ್ತಾರೆ ಅಲ್ವಾ. ಹೀಗಾಗಿ ಭಾಳ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್, ಎಲ್ಲ ಗೋಡೌನಲ್ಲಿ ಬಿದ್ದು ಒಂದ್ಸಲ ನನ್ನ ಕರ್ಕೊಂಡೋದ್ರು. ಒಂದು ಗೋಡೌನಲ್ಲಿ ಸುಮಾರು 25 ಸಿನಿಮಾ ಇದೆ, ಡಬ್ಬುಗಳು ಒಂದೊಂದು ಡಬ್ಬ ನಂಬರ್ 1, 2, 3, 4 ಅಂತ ಹಾಕಿದ್ರು. ಯಾವ ಸಿನಿಮಾ ಅಂತ ಹಾಕಿಲ್ಲ, ಒಂದೇ ನಂಬರ್ 10 ಡಬ್ಬ ಇದೆ, 2nd number 15 ಡಬ್ಬ ಇದೆ. ಯಾವ ಫಿಲಮ್ ಯಾವುದನ್ನು ನೋಡೋದು, ಹಿಂಗೆ ಬಿಸಿಲಿಗೆ ಹಿಡಿದು ನೋಡಬೇಕು, ಆ ಸೀನ್ ನೋಡಿ ನಾವು ಹೇಳಬೇಕು. ಹಂಗೆ ನಾವು ಗುರ್ತಿದೆ ಕೆಲವು ಸಿನಿಮಾ ಅಂತ, ಅದು ಕಂಟಿನ್ಯೂಟಿ ಬೇಕಲ್ಲ. ಆಮೇಲೆ ಕೆಳಗಡೆ ಒಂಥರ ಮನೆ ಮನೆ ಇರ್ತಾರೆ, ಅದೆಲ್ಲ ಕಟ್ಟಾಗಿತ್ತು, ಕೆಲವು ಬೂಸ್ಟ್ ಹಿಡಿದೋಗಿತ್ತು. ಹೀಗಾಗಿ ಈ ಸತ್ಯನಾರಾಯಣ ಸಿನಿಮಾ ಬಿಡುಗಡೆ ಆಗಲಿಲ್ಲ ಸರ್. ಇಲ್ಲದೇ ಇದೊಂದು ರಾಜ್ಕುಮಾರ್ ಅವ್ರು ಹೇಳೋದು ಮೈನಾರ್ತಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕ್ಟಿಂಗ್, ಕುಷ್ಠರೋಗಿ ಪಾತ್ರ, ಹೊಸ ಎಮ್ ಆರ್ ಅದನ್ನು ಮೆಚ್ಕೊಂಡಿದ್ರು ಅಂತ ಅವ್ರು ಹೇಳಿದ್ರು. ಕೊನೆಯದಾಗ ಒಂದು ಮಾತಿದೆ, ಯಾವ ರಾಮಸ್ವಾಮಿ ಆಮೇಲೆ ಸಿನಿಮಾದಿಂದ ದೂರ ಆಗ್ಬಿಟ್ರು. ದೂರ ಆಗಿಬಿಟ್ರು ತುಂಬ ವರ್ಷ ಆದಮೇಲೆ ಪಂಡ್ರಿಬಾಯಿ ಮೈನಾರ್ತಿ ಅವ್ರ ಮನೆಗೆ ಹೋದಾಗ, ಅಮ್ಮ ನಮ್ಮ ರಾಜ್ಕುಮಾರ್ ಹೆಂಗಿದ್ದಾನೆ ಅಂತ ನಾಪಿಸ್ಕೊಂಡ್ರು ಅಂತ. ಅವ್ರು ಚೆನ್ನಾಗಿದ್ದಾರೆ, ದೊಡ್ಡ ನಟ, ಈಗ ನಂಬರ್ 1 ನಟ ಹಾಗೆ ಅಂತ ಹೇಳಿದಾಗ, ಒಂದ್ಸಲ ನಾನು ನೋಡಬೇಕಲ್ಲಮ್ಮ ಅಂದ. ಅಷ್ಟೊತ್ತಿಗೆ ಅವ್ರ ದೃಷ್ಟಿ ಹೋಗ್ಬಿಟ್ಟಿತ್ತು, ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು, ಆಪ್ರೇಷನ್ ಆಗಿ ದೃಷ್ಟಿ ಹೋಗ್ಬಿಟ್ಟಿತ್ತು. ಅಲ್ಲ ನಿಮ್ಮ ಕಣ್ಣೇ ಇಲ್ವಲ್ಲ, ಹೆಂಗೆ ನೋಡ್ತೀರಾ ಸರ್ ಅಂದಾಗ, ಪರವಾಗಿಲ್ಲಮ್ಮ ಒಳಗಣ್ಣಿಂದ ನೋಡ್ತೀನಿ, ಅವನ ಮೈದಡಬೇಕು ಒಪ್ಕೋಬೇಕು ಅಂದಾಗ ಸರಿ ಹೇಳ್ತೀನಿ ಅಂದಾಗ ಪಂಡಿತ ಮೈನಾರ್ತಿ ರಾಜ್ಕುಮಾರ್ ಹೇಳಿದ್ರಂತೆ. ಇಲ್ಲಿ 2 ವರದಿ ಇದೆ ಸರ್, ಒಂದು ರಾಜ್ಕುಮಾರ್ ಅವ್ರ ಮನೆಗೆ ಹೋದ್ರು ಅಂತ ಇದೆ, ಇನ್ನೊಂದು ಪಂಡಿತ ಮನೆಗೆ ಅವ್ರು ಬಂದಾಗ ರಾಜ್ಕುಮಾರ್ ಬಂದ್ರು ಅಂತ ಇದೆ. ಮೊದಲನೇದೇ ವರದಿ ಸತ್ಯ ಭೇಟಿ ಅಂತೂ ಆಗಿದೆ ಸತ್ಯ, ಯಾಕಂದ್ರೆ ದೃಷ್ಟಿ ಇರಲಿಲ್ಲ. ಆಗ ರಾಜ್ಕುಮಾರ್ ಬಂದಾಗ ತುಂಬ ಕಂಗೆಟ್ಬಿಟ್ಟಿದ್ರಂತೆ, ಗುರ್ತಿಡೋಕ್ಕಾಗಿರುವಂತೆ. ಆಗ ಇವರೇನು ರಾಮಸ್ವಾಮಿ ಅವರು ಅಂದಾಗ ಪಾರ್ವತಮ್ಮ ಜೊತೆಯಲ್ಲಿದ್ರಂತೆ. ಪಾರ್ವತಿ ಬಾಯಿ ರೂಪಾಯಿ ಇವ್ರು ಯಾರು ಗೊತ್ತಾದ್ರಂತೆ, ಯಾರು ಅಂದಾಗ ನನ್ನ ಅನ್ನದಾತರು. ಅವಾಗ ರಾಮಸ್ವಾಮಿ ಹೇಳಿದ್ರು, ಏನು ಸರ್ ನಾವು ಕೊಟ್ಟಿದ್ದು 2,000 ರೂಪಾಯಿಗೆ ಅನ್ನದಾತರು ಅಂತ ಕರಿತೀರಾ, ಈಗ 1,00,000 ರೂಪಾಯಿ ಕೊಡ್ತಾರೆ ನಟರಿಗೆ, ಅವರೇ ನಿರ್ಮಾಪಕನ ಅನ್ನದಾತರು ಅನ್ನೋದ್ರ ಅಂದಾಗ ಹೇಳಿದ್ರಂತೆ, ರಾಮಸ್ವಾಮಿ ನಿಮ್ಗೆ ಗೊತ್ತಿಲ್ಲ, ಆ ಕಾಲದಲ್ಲಿ ನಾನು 2 ಸಿನಿಮಾ ಮಾಡ್ತಾಯಿದ್ದೆ, ಒಂದು ನಿಮ್ಮದು ಇನ್ನೊಂದು ರಾಯಸೊಸೆ, ರಾಯಸೊಸೆಗೆ ದುಡ್ಡು ತೊಗೊಂಡಿರಲಿಲ್ಲ, ನೀವು ಕೊಟ್ಟಿದ್ದು 2,000 6 ತಿಂಗಳು ರೇಷನ್ ಆಯಿತು, ನನ್ನ ಕುಟುಂಬಕ್ಕೆ 6 ತಿಂಗಳು ಊಟ ಹಾಕಿರೋ ಅನ್ನದಾತರು ಅಂದಾಗ ಅವ್ರು ದುಃಖ ಆಗಿ ಅಪ್ಕೊಂಡ್ರಂತೆ. ಅವ್ರು ಹೇಳಿದ್ದಾರೆ ಧನ್ಯ ಮಿಲನ ಅಂತ. ಅದಾದಮೇಲೆ ಕೆಲವು ದಿನಕ್ಕೆ
ರಾಮಸ್ವಾಮಿ ಸತ್ತೋದ್ರು, ಮೈನಾರ್ತಿ ಹೇಳಿದ್ರು, ಯಾವಾಗ ಸತ್ತೋದ್ರು ಅಂತ ಗೊತ್ತಿಲ್ಲ ಅಂತ. ಅವರು ತುಂಬ ವರ್ಷ ಆಯ್ತಲ್ಲ ಸತ್ತೋಗಿದ್ರಂತೆ. ಹಳೆ ನಿರ್ಮಾಪಕರ ಕಥೆ ಇದೆ ಸರ್.